ಇತಿಹಾಸವನ್ನ ಪುನಃ ಪ್ರತಿಷ್ಠಾಪಿಸುವಂತಹ ಅಯೋಧ್ಯೆಯಲ್ಲಿ ಈ ನಾನು ನಿರ್ಮಾಣ ಮಾಡಿದ ರಾಮ ಭಾರತೀಯ ರಾಮನಾಗಿರ್ಬೇಕು ರಾಮ ಸೆಲೆಕ್ಷನ್ ಆಗಿದ್ದಾನೆ ಅಯೋಧ್ಯೆಯಲ್ಲೇ ಇದ್ದಾನೆ ಪ್ರಪಂಚ ಎಲ್ಲದರಲ್ಲಿಯೂ ರಾಮನೇ ತುಂಬಿಕೊಂಡಿದ್ದಾನೆ ಬಹಳ ಸಂತೋಷ ಆಯ್ತು ಅದು ಹೇಳ್ಕೊಳಕಾಗದೇ ಇದ್ದಷ್ಟು ಅಲ್ಲಿ ಹುಟ್ಟಿದ ರಾಮನಾದ್ರಿಂದ ಆ ಬಾಲರಾಮನ ಕಲ್ಪನೆಯನ್ನ ನಾವ್ ಇಟ್ಕೊಂಡಿದ್ದೀವಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ಫ್ರೀ ಸ್ಪೀಚ್ ವಿಶೇಷ ಎಪಿಸೋಡ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮ್ಮ ಜೊತೆಗೆ ಜಿ ಎಲ್ ಭಟ್ ಅವರಿದ್ದಾರೆ ಐನೂರಕ್ಕೂ ಅಧಿಕ ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅದರಲ್ಲಿ ಬಾಲಕ ರಾಮ ವಿರಾಜಮಾನರಾಗಿದ್ದಾರೆ ಆ ಬಾಲಕ ರಾಮರ ಮೂರ್ತಿ ಇದೆಯಲ್ಲ ಇತಿಹಾಸ ಸೃಷ್ಟಿ ಮಾಡಿದ ಮೂರ್ತಿ ಅದನ್ನ ಕೆತ್ತನೆ ಮಾಡೋಕೆ ಶಿಲ್ಪಿಗಳನ್ನು ಆಯ್ಕೆ ಮಾಡಿದಾಗ ಫೈನಲಿ ಮೂರು ರಾಮ ಕೆತ್ತೋಕೆ ಮೂವರು ಅದ್ವಿತೀಯ ಶಿಲ್ಪಿಗಳನ್ನ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಕರ್ನಾಟಕದವರು ಇಬ್ಬರಿದ್ರು ಜಿ ಎಲ್ ಭಟ್ ಅವರೊಬ್ರು ಇನ್ನೊಂದು ಅರುಣ್ ಯೋಗಿರಾಜ್ ಅವರೊಬ್ರು ಇನ್ನೊಂದು ರಾಜಸ್ಥಾನದವರಿದ್ರು ರಾಜಸ್ಥಾನ್ದವರಿದ್ರು ರಾಜಸ್ಥಾನದ ಸರ್ ಅವರು ಸತ್ಯನಾರಾಯಣ ಪಾಂಡೆ ಹೌದು ಫೈನಲಿ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಗರ್ಭಗುಡಿಗೆ ಸೆಲೆಕ್ಟ್ ಆಯಿತು ಆದರೆ ಇನ್ನೆರಡು ಮೂರ್ತಿಗಳು ಕೂಡ ಅಂತಿಮ ಸುತ್ತಿಗೆ ಬಂದಿದ್ವಲ್ಲ ಅದರಲ್ಲಿ ಜಿ ಎಲ್ ಭಟ್ ಅವರ ಮೂರ್ತಿ ಹಾಗೂ ಇನ್ನೊಂದು ಬಿಳಿ ಬಣ್ಣದ ಮೂರ್ತಿ ನೀವು ನೋಡಿರಬಹುದು ಪಾಂಡೆ ಅವ್ರದ್ದು ಈಗ ಇವರು ಹೇಳಿದ್ರಲ್ಲ ಅದು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಇದು ಜಿ ಎಲ್ ಭಟ್ ಅವರು ನಿರ್ಮಾಣ ಮಾಡಿದ ಕೆತ್ತಿದ ಮೂರ್ತಿ ಇದು ಗರ್ಭಗುಡಿಗೆ ಪ್ರವೇಶ ಮಾಡದೇ ಇದ್ರೂ ಕೂಡ ರಾಮ ಮಂದಿರದಲ್ಲಿ ಇದನ್ನ ಇಡ್ಲಾಗತ್ತೆ ಗೌರವಪೂರ್ವ ಗೌರವ ಪೂರ್ವಕವಾಗಿ ಇಡ್ಲಾಗತ್ತೆ ಹಾಗಾದ್ರೆ ರಾಮ ಮಂದಿರದ ಮೂರ್ತಿಯನ್ನ ಕೆತ್ತುವ ಆ ಪ್ರೋಸೆಸ್ ಹೇಗಿತ್ತು ಇವರನ್ನ ಈ ಇತಿಹಾಸ ಸೃಷ್ಟಿಯ ಕಾರ್ಯಕ್ಕೆ ಆಯ್ಕೆ ಯಾಕೆ ಮಾಡಿಕೊಳ್ಳಲಾಯಿತು ಹೇಗೆ ಮಾಡಿಕೊಳ್ಳಲಾಯಿತು ಈ ಶಿಲ್ಪ ಕಲೆ ಅನ್ನೋದು ಇವರಿಗೆ ಹೇಗೆ ಒಲೆದು ಬಂತು ಇದೆಲ್ಲವನ್ನ ಇವರ ಹತ್ರ ನಾವು ಕೇಳ್ತಾ ಹೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಏನು ಅನ್ನಿಸ್ತಾ ಇದೆ ಬಹಳ ಪ್ರೌಡ್ ಅನ್ನಿಸ್ತಾ ಇದೆ ಯಾಕೆಂದ್ರೆ ದೇಶದ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಇಂಥ ಒಂದು ಅದ್ಭುತ ಇತಿಹಾಸವನ್ನು ಮರುಕಳಿಸುವಂಥ ಮತ್ತೊಂದು ಒಂದು ಸಾಕ್ಷಿಯಾದಂಥ ಜಾಗಕ್ಕೆ ನನ್ನಂಥವನ ಒಂದು ಸಹಕಾರವು ಕೂಡ ಕೊಡಲ್ಪಟ್ಟತಲ್ಲ ಅದಕ್ಕೆ ಆ ರಾಮನಿಗೆ ನಾನು ಯಾವಾಗಲೂ ಚಿರಋಣಿ ಕೃತಜ್ಞ ಜೊತೆಗೆ ಮತ್ತು ನಮ್ಮ ಕರ್ನಾಟಕ ಮತ್ತು ಅಯೋಧ್ಯೆಯ ಸಂಬಂಧ ಹನುಮ ರಾಮರ ಸಂಬಂಧ ಅದು ಯಾಕೆಂತಂದ್ರೆ ಅವರಿಬ್ಬರನ್ನು ಸಾಮಾನ್ಯವಾಗಿ ರಾಮನನ್ನು ಪೂಜಿಸುವಾಗ ಹನುಮ ಇಲ್ಲದೆ ಪೂಜೆ ಮಾಡುವ ಸಂಪ್ರದಾಯ ಇಲ್ಲ ನೋಡಿ ಹೌದು ಹಾಗೆ ಹನುಮನನ್ನು ಪೂಜಿಸುವಾಗಲೂ ಕೂಡ ರಾಮನನ್ನ ಹನುಮನ ಎದೆ ಒಳಗಡೆಗೂ ಅಲ್ಲಿ ಅವನ ಮುಂಭಾಗದಲ್ಲಿ ಅವನನ್ನ ಇಟ್ಟು ಯಾಕೆಂತಂದ್ರೆ ನಮಸ್ಕಾರ ಮುದ್ರೆ ಅನ್ನುವಂತಹದ್ದೇನಿದೆ ಹನುಮ ಎಲ್ಲಿ ನಮಸ್ಕಾರ ಮಾಡಿರ್ತಾನೋ ರಾಮ ಇರ್ತಾರೆ ಅಲ್ಲಿ ರಾಮ ರಾಮನಿಗೆ ಅವನು ನಮಸ್ಕಾರ ಮಾಡುದು ಆದ್ರಿಂದ ಸರ್ವ ಈ ಜಗತ್ತೆಲ್ಲವೂ ರಾಮನಿಂದ ತುಂಬಿದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಅಂಜಲಿ ಮುದ್ರೆಯಲ್ಲಿ ಹನುಮನನ್ನ ಮಾಡ್ತಾರೆ ಆ ಪ್ರಪಂಚ ಎಲ್ಲದರಲ್ಲಿಯೂ ರಾಮನೇ ತುಂಬಿಕೊಂಡಿದ್ದಾನೆ ಅನ್ನೋ ಅರ್ಥ ಬರುವಂತೆ ಈ ಸಂಯೋಜನೆಯಲ್ಲಿ ಕಂಡು ಬರುವಂತಹದ್ದು ಕರ್ನಾಟಕ ಮತ್ತೆ ಅಯೋಧ್ಯೆ ಉತ್ತರ ಪ್ರದೇಶದ ಸಂಬಂಧ ಹನುಮ ರಾಮರ ಸಂಬಂಧದಂತೆ ಅಖಂಡವಾಗಿ ಶಾಶ್ವತವಾಗಿ ಹಿಂದಿನಿಂದನೂ ಉಳ್ಕೊಂಡು ಬಂದಿದೆ ಮುಂದೆ ಉಳ್ಕೊಂಡೇ ಇದ್ದಿರುತ್ತೆ ಯಾಕೆಂದ್ರೆ ಈಗ ಮತ್ತೆ ಮತ್ತೆ ಸಾಕ್ಷಿಗಳನ್ನು ನಾವು ಮಾಡ್ತಾಯಿದ್ದೀವಿ ಕೊಡ್ತಾ ಇದ್ದೀವಿ ದೇಶಕ್ಕೆ ಈ ಈ ಮಿತ್ರತ್ವ ಗುರು ಮತ್ತು ಶಿಷ್ಯ ರೀತಿಯಲ್ಲಿ ಅಥವಾ ರಾಜ ಮತ್ತು ಅವನು ಪರಮ ಭಕ್ತ ಸೇವಕ ಮುಖ್ಯ ಪ್ರಾಣ ಅವನು ಆ್ಯಕ್ಚುಲಿ ಹನುಮ ಇಲ್ಲದೇ ಇದ್ದರೆ ಒಂದು ಕ್ಷಣವೂ ಇರಲಿಕ್ಕಾಗೋದಿಲ್ಲ ಆದ್ದರಿಂದ ಈ ಸಂಬಂಧ ಭಾರತದ ಮತ್ತು ಉತ್ತರ ಪ್ರದೇಶದ ಅವಿನಾಭಾವ ಸಂಬಂಧ ಅಂತ ಏನು ಹೇಳ್ತೀವಿ ಇದಕ್ಕೆ ನಾವುಗಳು ಸಾಕ್ಷಿಯಾದ್ವಿ ಉತ್ತರ ಪ್ರದೇಶದ ದೇವಾಲಯಕ್ಕೆ ಕರ್ನಾಟಕದ ಶಿಲೆ ಕರ್ನಾಟಕದ ಶಿಲ್ಪಿಗಳು ಕರ್ನಾಟಕದ ಜನಗಳ ವಿಶೇಷವಾದ ಕೊಡುಗೆ ಇಡೀ ಭಾರತದಲ್ಲಿ ಕರ್ನಾಟಕದ ವಿಶೇಷವಾದ ಕೊಡುಗೆ ಕೊಟ್ಟಷ್ಟು ಬಹುಶಃ ಇನ್ಯಾವ ರಾಜ್ಯವೂ ಕೊಟ್ಟಿರಲಿಕ್ಕಿಲ್ಲ ಅನ್ನುವಂಥದ್ದು ವಿಶೇಷ ನಿಮ್ಮ ಆಯ್ಕೆ ಹೇಗಾಯಿತು ಈ ಪ್ರಾಸೆಸ್ನಲ್ಲಿ ಕೋಟಿ ಲಕ್ಷಾಂತರ ಶಿಲ್ಪಿಗಳಿರ್ತಾರೆ ಅದರಲ್ಲಿ ಈ ಇತಿಹಾಸ ಸೃಷ್ಟಿಯ ಕಾರ್ಯಕ್ಕೆ ನಿಮ್ಮ ಆಯ್ಕೆ ಹೇಗಾಯ್ತು ಹೇಳೋದಾದ್ರೆ ಈ ವಿಷಯದಲ್ಲಿ ಇದು ಇವತ್ತಿಗೂ ನನಗೆ ಗೊತ್ತಿಲ್ಲ ಇದು ಹೇಗೆ ನಾನು ಆಯ್ಕೆ ಆದೆ ಅನ್ನೋದು ನನಗ್ ಗೊತ್ತಿಲ್ಲ ನಾನೊಂದು ದಿವ್ಸ ಊರಿಗೆ ಹೋಗಿದ್ದೆ ನನ್ನ ಪ್ರಾಪರ್ ಬಂದು ನನ್ನ ಹುಟ್ಟು ಊರು ಬಂದು ಇಡಗುಂಜಿ ಅಂತ ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಓಲ್ಡೆಸ್ಟ್ ಗಣೇಶ ಟೆಂಪಲ್ ಇನ್ ದಿ ವರ್ಲ್ಡ್ ಅಂತ ಕರೀತಾರೆ ಅದನ್ನು ಅತ್ಯಂತ ಅತ್ಯಂತ ಪುರಾತನವಾದ ಗಣಪತಿಯ ಶಿಲ್ಪ ಇರುವಂತಹದ್ದು ಪ್ರಪಂಚದಲ್ಲಿ ಅದರಷ್ಟು ಪುರಾತನದ ಗಣೇಶನ ಶಿಲ್ಪಗಳು ಸಿಕ್ಕಿದ್ದು ಬಹುಶಃ ನನಗೆ ಗೊತ್ತಿಲ್ಲ ನಾನು ಊರಿಗೆ ಹೋದಾಗ ಒಂದು ಫೋನ್ ಬಂತು ನನಗೆ ಫೋನ್ ಬಂದು ಗಣೇಶ್ ಬಿಟ್ರೆ ಹೀಗೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೋಪಾಲ್ಜಿ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೀವು ಇದಕ್ಕೆ ಕೈ ಜೋಡಿಸ್ಬೌದಾ ಬರ್ಬೋದಾ ಮಾಡ್ಬೋದಾ ಅಂತ ಕೇಳಿದ್ರು ನಾನು ಒಂದು ಕ್ಷಣ ಚಕಿತನಾದೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಇಳಿಗುಂಜಿಗೆ ಹೋಗಿದ್ದೀನಿ ಆ ಗಣಪತಿ ಆಶೀರ್ವಾದ ಇರಬೇಕು ನನ್ನದು ಒಂದು ಕೊಡುಗೆ ಕೊಡುವಂತಹ ಅವಕಾಶ ಗಣಪತಿಯೇ ನನಗೆ ಕೊಟ್ಟಿರ್ತಾನೇನೋ ಅಂತ ಅಂದ್ಕೊಂಡು ಒಂದು ಕ್ಷಣ ದಂಗಾದೆ ಆನಂತರ ಇಲ್ಲ ಆಗಲಿ ನನ್ನ ಸಹಾಯ ಸಹಕಾರಕ್ಕೆ ಯಾವತ್ತೂ ಇದೆ ನಾನು ಏನು ಮಾಡಬೇಕು ಅನ್ನೋದನ್ನು ಕೊ ನಾನು ನಡೆಸ್ಕೊಡ್ತೇನೆ ಅಂತಂದಿದ್ದೆ ಆನಂತರ ಅದರದ್ದು ಒಂದೊಂದೇ ಪ್ರಕ್ರಿಯೆಗಳು ಶುರುವಾಯಿತು ಹೇಗೆ ಶಿಲ್ಪಗಳನ್ನು ಮಾಡಬೇಕು ಅದರ ಲಕ್ಷಣಗಳೇನು ಇತ್ಯಾದಿಗಳ ಬಗ್ಗೆ ಚಿಂತನೆಗಳು ಶುರುವಾಯ್ತಾ ಹೋಯಿತು ತುಂಬ ಏಳು ಎಂಟು ತಿಂಗಳ ನಿರಂತರ ಚಿಂತನೆಗಳ ಸಾಕಾರ ರೂಪ ನೀವೀಗ ನೋಡ್ತಾ ಇದ್ದಂತಹ ರಾಮಲಲ್ಲ ಓಕೆ ರಾಮ ಮಂದಿರದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅಂತ ಗೊತ್ತಾಯ್ತು ನಿಮ್ಮ ಶಿಲ್ಪಕಲೆಯನ್ನ ಅಲ್ಲಿ ನೀವು ಕೊಡುಗೆ ಆಗಿ ಅಲ್ಲಿ ಕೊಡೋಕೆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಬಂತು ರಾಮ ಮೂರ್ತಿಯೇ ಕೆತ್ತ ಅವಕಾಶ ಬಂದಿದೆ ಅಂತ ಗೊತ್ತಾದಾಗ ಏನನ್ಸ್ ನಿಮಗೆ ಬಹಳ ಸಂತೋಷ ಆಯ್ತು ಅದು ಆಗದೇ ಇದ್ದಷ್ಟ ಸಂತೋಷ ಉಂಟಾಯ್ತು ಇಲ್ಲ ಇದು ಒಂದು ದೇಶಕ್ಕೆ ನಾವು ಕೊಡುವಂತಹದ್ದು ಇದು ದೇಶ ಇದು ಪ್ರಪಂಚಕ್ಕೆ ನಾವು ಕೊಡುವಂಥದ್ದು ಯಾಕೆಂತಂದರೆ ರಾಮಲಲ್ಲನ ದೇವಸ್ಥಾನ ಏನು ಹಿಂದೆ ಇತ್ತೋ ಅದು ಇವಾಗ ಇಲ್ಲ ಮತ್ತು ಈ ಎವಿಡೆನ್ಸ್ ಈ ಸಾಕ್ಷಿ ಪ್ರಪಂಚದಲ್ಲಿ ಎಲ್ಲೂ ನೋಡೋದಕ್ಕೆ ಸಿಕ್ಕೋದಿಲ್ಲ ಆ ಕಾರಣದಿಂದ ನನಗೆ ಭಾಳ ಸಂತೋಷ ಆಯಿತು ಆದರೆ ನಾನು ಅವರಿಗೆ ಕೇಳಿದೆ ಇದು ಅಯೋಧ್ಯ ರಾಜ್ಯವಾಗಿ ಮತ್ತು ಆದರ್ಶ ರಾಮನನ್ನು ನಾವು ಪೂಜೆ ಮಾಡುವಂಥ ಸ್ಥಿತಿಗೆ ಬಂದಿದ್ದು ರಾವಣನನ್ನು ಕೊಂದು ರಾಮರಾಜ್ಯ ಅಂತ ಯಾವ ದೇಶವನ್ನು ನಾವು ಕರಿತಾ ಇದ್ವಿ ಕಲ್ಪನೆಯನ್ನು ಮನಸ್ಸಿನಲ್ಲಿ ತೊಗೊಂಡವಾಗ ಇದು ರಾಜಾರಾಮನನ್ನು ಮಾಡೋದು ಹೆಚ್ಚು ಸೂಕ್ತ ಆಗ್ತಾ ಇತ್ತಲ್ವ ಅಂತ ಚರ್ಚೆಗೆ ಶುರು ಮಾಡಿದೆ ನಾನು ಯಾಕೆಂತಂದರೆ ನನಗೆ ಕೆಲವು ವಿವರಗಳು ಬೇಕಿತ್ತು ಒಂದು ಶಿಲ್ಪ ಮಾಡುವಾಗ ಅದರ ವಿವರಗಳನ್ನು ನಾವು ತಿಳ್ಕೊಂಡಾಗ ನಮಗೆ ಸಮರ್ಥವಾಗಿ ಆ ಶಿಲ್ಪ ಮಾಡೋದಕ್ಕೆ ಸಹಾಯ ಆಗುತ್ತೆ ಕಲ್ಪನೆ ಮೂಡಕ್ಕೆ ಕಲ್ಪನೆ ಮೂಡೋದಕ್ಕೆ ಸಹ ಕಾಣಬೇಕು ಹೌದು ಲಲ್ಲನ್ನೇ ಯಾಕೆ ಮಾಡಬೇಕು ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ಹನುಮಂತ ಆ ಅಲ್ಲಿಯ ವಶಿಷ್ಠರು ಇತ್ಯಾದಿ ಪರಿವಾರಗಳಿಂದ ಕೂಡಿದೆ ಪರಿವಾರದ ರಾಮನನ್ನು ಇಡಬೇಕಾಗಿತ್ತಲ್ವಾ ರಾಜನಾಗಿ ರಾಜಾ ರಾಮನಾಗಿ ಇರಬೇಕಾಗಿತ್ತಲ್ವ ಅನ್ನುವಂಥ ಒಂದು ಕಲ್ಪನೆ ನನಗೆ ಮೂಡೋದ್ರಿಂದ ಅದನ್ನು ಆವಾಗ ಇಲ್ಲ ಅದನ್ನು ನಾವು ಎರಡನೇ ಮಹಡಿಯಲ್ಲಿ ಮಾಡುವ ಉದ್ದೇಶ ಇದೆ ಮೊದಲನೆಯ ಆ ಜನ್ಮ ಭೂಮಿ ಶ್ರೀರಾಮ ಜನ್ಮ ಭೂಮಿ ಆದ್ದರಿಂದ ಅಲ್ಲಿ ಹುಟ್ಟಿದ ರಾಮನಾದ್ರಿಂದ ಆ ಬಾಲರಾಮನ ಕಲ್ಪನೆಯನ್ನ ನಾವು ಇಟ್ಕೊಂಡಿದ್ದೀವಿ ಹಾಗೇನೆ ನಮ್ಮ ಈ ಹಿಂದೆಯೂ ಕೂಡ ಇದೆ ನಮಗೆ ನಮಗೆ ಬರೋದು ಕೃಷ್ಣ ಆದ್ರೆ ಬಾಲಕೃಷ್ಣ ಹೆಚ್ಚು ಆನಂತರ ಭಗವದ್ಗೀತೆಯ ಸಂದರ್ಭದಲ್ಲಿ ಕೃಷ್ಣ ಅಥವಾ ಲೀಲೆಗಳ ಸಂದರ್ಭದಲ್ಲಿ ಬರ್ತಾನೆ ಹೊರತಾಗೆ ಬಾಲರಾಮನ ಶಿಲ್ಪಗಳು ದೊರೆಯುವುದು ಅಪರೂಪ ಆದರೂ ಕೆಲವು ಅದನ್ನ ಹೋಲುವಂತಹ ಕೆಲವು ಶಿಲ್ಪಗಳು ಇತಿಹಾಸದಲ್ಲಿ ಈ ಹಿಂದೆ ಇದ್ದಾವೆ ಇಲ್ಲ ಅಂತ ಏನಿಲ್ಲ ಅಲ್ಲಿ ಮಾಡಿದಂಥದ್ದಿದೆ ಇತ್ಯಾದಿ ವಿವರಗಳನ್ನು ನಾವು ನೋಡಬಹುದು ಹಾಗಾಗಿ ಬಾಲರಾಮನ್ನೇ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಹೊಂದಿದ್ದೀವಿ ಅಂತ ಹೇಳಿದವಾಗ ಸರಿ ಅದಕ್ಕೆ ಒಂದು ಚಿತ್ರಗಳ ನಿರ್ಮಾಣಗಳು ಶುರುವಾದವು ಪ್ರಸಿದ್ಧ ಚಿತ್ರಕಲಾವಿದರು ವಾಸುದೇವ್ ಕಾಮತ್ ಅವರು ಆನಂತರ ಚಂದ್ರನಾಥ ಆಚಾರ್ಯ ಅವರು ನಮ್ಮ ಕರ್ನಾಟಕದವರು ಮತ್ತೆ ಇಡೀ ದೇಶದ ಬೇರೆ ಬೇರೆ ಚಿತ್ರಕಲಾವಿದರುಗಳ ರಚಿಸಿದ ಚಿತ್ರ ರಚನೆಯ ವಿಶ್ಲೇಷಣೆಗಳು ನಡೀತಾ ಇದ್ದವು ನಾನು ಒಂದು ಚಿತ್ರವನ್ನು ಬರೆದು ಕಳಿಸ್ಕೊಟ್ಟಿದ್ದೆ ಶಿಲ್ಪಕ್ಕೆ ಯೋಗ್ಯವಾದಂತಹ ಚಿತ್ರಗಳನ್ನ ರಚನೆ ಮಾಡಬೇಕಾಗ್ತದೆ ಅಂತಂದ್ರೆ ಇದು ನಾವು ಕಲ್ಲಿನ ಮಾಧ್ಯಮದಲ್ಲಿ ಕೆತ್ತನೆ ಮಾಡುವುದಾದ್ರಿಂದ ಅದಕ್ಕೆ ಕೆಲವು ಆಧಾರ ಸಪೋರ್ಟ್ಗಳನ್ನ ಕೊಟ್ಟುಕೊಂಡು ಮಾಡಬೇಕು ಕೈಗಳನ್ನು ಹೇಗೆ ಮಾಡಿದವಾಗ ಈ ಈ ಗ್ಯಾಪ್ಗೆ ಇದಕ್ಕೆಲ್ಲ ಒಂದು ಆಭಾಸ ಕಾಣಬಾರದು ಇನ್ನೊಂದು ಆ ಪೂರ್ಣ ರೂಪದ ಭದ್ರತೆಯು ಕೂಡ ಆ ಶಿಲ್ಪಕ್ಕಿರಬೇಕು ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ಕೆಲವು ಒನ್ ಪೀಸು ಮೊನೊಲಿಥಿಕ್ ಆದ್ದರಿಂದ ನಾನು ಚಿತ್ರಗಳನ್ನು ಬರೆದು ಕಳಿಸ್ಕೊಟ್ಟಿದ್ದೆ ನಂದು ಮತ್ತೆ ವಾಸುದೇವ್ ಕಾಮತ್ ಅವ್ರದ್ದು ಚಿತ್ರಗಳು ಫೈನಲ್ ಆದವು ಆ ನಂತರ ಮೀಟಿಂಗಿಗೆ ಕರೆದ್ರು ನನ್ನನ್ನು ಗಣೇಶ್ ಪುಟ್ರೆ ಹೀಗೆ ಬರಬೇಕು ಅದರ ಬಗ್ಗೆ ಮುಂದಿನ ವಿವರಗಳನ್ನು ಮಾತಾಡೋಣ ಅಂತ ಹೇಳಿ ಕರೆದವಾಗ ಮೀಟಿಂಗಿಗೆ ಹೋಗಿದ್ವಿ ಅಲ್ಲಿ ಚರ್ಚೆ ಆಯಿತು ಸಪೋರ್ಟಿಗೆ ಒಂದು ಪ್ರಭಾವಳಿ ಇದ್ದರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದೆ ಯಾಕೆಂತಂದರೆ ಕೈಯನ್ನು ಹೀಗೆ ಮೇಲಕ್ಕೆ ಮತ್ತೆ ಹೀಗೆ ಮಾಡಕ್ ಮಾಡಿದವಾಗ ಸ್ವಲ್ಪ ಹಿಂದ್ಗಡೆಗೆ ಸಪೋರ್ಟ್ ಇದ್ದರೆ ಒಳ್ಳೆಯದು ಅಂತ ಅನ್ನುವಂಥ ಕಲ್ಪನೆ ಇದ್ದಿದ್ದರಿಂದ ಪ್ರಭಾವಳಿ ಇದ್ದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದಾಗ ಅದನ್ನು ಅವರು ಒಪ್ಪಿಕೊಂಡು ಪ್ರಭಾವಳಿ ಸಹಿತವಾಗಿ ಸಮಸ್ಥಾನಕದಲ್ಲಿ ನಿಂತಹ ಬಾಲರಾಮನನ್ನು ಚಿತ್ರಿಸುವ ಒಂದು ಕಲ್ಪನೆಯನ್ನು ಮನಸ್ಸಿನಲ್ಲಿ ಮಾಡಿದ್ದಾಗಿತ್ತು ಕೆಳಗಡೆ ಒಂದು ಪದ್ಮ ಕಮಲ ಪದ್ಮದ ಒಂದು ವಿನ್ಯಾಸವನ್ನ ಮಾಡಿ ಇದನ್ನು ಮಾಡೋಣ ಅನ್ನುವಂತ ಒಂದು ಪೂರ್ಣ ಚಿತ್ರಣವನ್ನ ಟ್ರಸ್ಟ್ನವರು ನಮಗೆ ಚಿತ್ರ ಫೈನಲ್ ಚಿತ್ರದ ಸ್ವರೂಪ ಫೈನಲ್ ಆಯ್ತು ಚಿತ್ರವೂ ಫೈನಲ್ ಆಗಿರಲಿಲ್ಲ ಒಟ್ಟು ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಹೆಂಗಿರುತ್ತೆ ಅನ್ನೋ ಒಂದು ಫೈನಲ್ ಆಯ್ತು ಅದಾದ ನಂತರ ನಾವು ನಮ್ಮ ನಮ್ಮದೇ ಆದ ಅಧ್ಯಯನದಲ್ಲಿ ತೊಡಕೊಂಡು ಮತ್ತೆ ಎರಡನೇ ಸಾರಿ ಮತ್ತೆ ದೆಹಲಿಗೆ ಹೋಗಬೇಕಾಯಿತು ದೆಹಲಿಯಲ್ಲಿ ಒಟ್ಟು ಒಂದು ಹತ್ತು ಹತ್ತು ಹನ್ನೆರಡು ಕಲಾವಿದರನ್ನು ದೇಶಾದ್ಯಂತ ಕರೆಸ್ಕೊಂಡಿದ್ರು ಅದರೊಳಗಡೆಗೆ ನಾವು ಮೂರು ಜನ ಆಯ್ಕೆ ಆದ್ವಿ ದಕ್ಷಿಣದಿಂದ ನಾನು ಮತ್ತು ಅರುಣ್ ಹಾಗೂ ಉತ್ತರದಿಂದ ಸತ್ಯನಾರಾಯಣ ಪಾಂಡೆ ಆಯ್ಕೆ ಆದ್ವಿ ನಮಗೆ ಅಲ್ಲಿಯೇ ಶಿಲ್ಪ ತಯಾರು ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನು ಕಾರ್ಯಾಗಾರಗಳನ್ನು ಆಹಾರ ಉಳ್ಕೊಳ್ಳುವ ವ್ಯವಸ್ಥೆ ಇತ್ಯಾದಿ ಎಲ್ಲವುದನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅಯೋಧ್ಯೆ ಅಯೋಧ್ಯಾದಲ್ಲಿ ದಿಲ್ಲಿಯಲ್ಲಿ ಮೀಟಿಂಗ್ ಆದ ನಂತರ ಮತ್ತೆ ಪುನಃ ನಾವು ಅಯೋಧ್ಯೆಗೆ ಬಂದು ಕಲ್ಲಿನ ಪರೀಕ್ಷೆಯನ್ನು ಮಾಡ ಮೇಲೆ ಕೊನೆಗೆ ಕೆಲಸಕ್ಕೆ ಅಯೋಧ್ಯೆಗೆ ಹೋದಾಗ ಹೀಗೀಗೆ ವ್ಯವಸ್ಥೆಗಳು ಇರಬೇಕು ಅನ್ನೋದನ್ನು ತಿಳಿಸಿದ್ವಿ ಆ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ರು ನಮಗೆ ಓಕೆ ಅರುಣ್ ಯೋಗಿರಾಜ್ ಅವರು ನಿಮಗೆ ಮುಂಚೆಯಿಂದಲೂ ಪರಿಚಯ ಇತ್ತ ಈ ಕಾರ್ಯದಲ್ಲಿ ಪರಿಚಯ ಆದ್ರಾ ಆಕ್ಚುಲಿ ಅವ್ರದ್ದು ಕೂಡ ಸಂದರ್ಶನಕ್ಕಾಗಿ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅವರ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದೀವಿ ಆಲ್ರೆಡಿ ರಿಕ್ವೆಸ್ಟ್ ಕೂಡ ಕೊಟ್ಟಿದ್ದೀವಿ ನೋಡೋಣ ಅವ್ರ ಏನು ಹೇಳ್ತಾರೆ ಅಂತ ಈ ಸಂದರ್ಶನದ ಮೂಲಕ ಕೂಡ ನಾವು ಅವರಿಗೆ ಮನವಿಯನ್ನ ಸಲ್ಲಿಸ್ತೀವಿ ಟೈಮ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಿಮಗೆ ಟೈಮ್ ಕೊಡಿ ಅಂತ ಸೊ ಅವರು ನಿಮಗೆ ಮುಂಚೆಯಿಂದಲೂ ಪರಿಚಯ ಇದ್ರ ಈ ಈ ಕಾರ್ಯದಲ್ಲಿ ಪರಿಚಯ ಆದ್ರ ನನಗೆ ಪರಿಚಯ ಇತ್ತು ಆದ್ರೆ ಬರೀ ಟೆಲಿಫೋನ್ ಸಂಭಾಷಣೆಯಲ್ಲಿ ಮಾತ್ರ ಪರಿಚಯ ಇದ್ದಿತ್ತು ಬಹಳ ವರ್ಷಗಳ ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ವರ್ಷದ ಹಿಂದಿನಿಂದ ಟೆಲಿಫೋನ್ನಲ್ಲಿ ಕೆಲವು ಸಂದರ್ಭದಲ್ಲಿ ಮಾತಾಡಿದ್ವಿ ಆದರೆ ನೇರ ಪರಿಚಯ ಇರಲಿಲ್ಲ ನೇರ ಪರಿಚಯ ನಾನು ಅವನನ್ನು ನೇರ ಪರಿಚಯ ಮಾಡಿದ್ದು ಸಾರಿ ಅವನು ಅಂತ ಅಂದರೆ ನನಗಿಂತ ಚಿಕ್ಕ ವಯಸ್ಸು ಮತ್ತು ಸಲಿಗೆ ಇರೋದ್ರಿಂದ ಆತ್ಮೀಯತೆ ದೃಷ್ಟಿಯಿಂದ ಅದು ಬರುತ್ತೆ ನಾವು ದೇವರನ್ನು ನೀನು ಅಂತ ಕರಿತೀವಿ ನಮ್ಮ ಸಂಸ್ಕೃತಿ ಆತ್ಮೀಯತೆ ಬಂದಾಗ ಆ ಶಬ್ದಗಳು ಬರೋದಾದ್ರಿಂದ ಸಮಾಜ ಕೂಡ ತಪ್ಪು ತಿಳ್ಕೊಳ್ಳೋದಿಲ್ಲ ಅನ್ನುವ ಭಾವನೆ ಇರುತ್ತೆ ಕೆಲವು ಸಾರಿ ಹಾಗೆ ಬಂದ್ರೆ ಅದನ್ನ ಅದನ್ನ ಏನು ವಿಶೇಷ ಅಂತ ಅಂದ್ಕೊಳ್ಳೋದೇನು ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿ ಅವರನ್ನ ನಾನು ನೋಡಿದವಾಗ ಆವತ್ತೇ ನಾವು ಆಗಿರೋದು ನನ್ನ ಪ್ರಮುಖ ಶಿಷ್ಯರಲ್ಲಿ ಒಬ್ಬನಾದಂಥ ವಿಪಿನ್ ಸಿಂಗ್ ಬದೋರಿಯಾ ಮತ್ತು ಅರುಣ್ ಯೋಗಿರಾಜ್ ಇಬ್ಬರು ಆತ್ಮೀಯ ಸ್ನೇಹಿತರು ಭಾಳ ವರ್ಷಗಳಿಂದ ಓಕೆ ಓಕೆ ಹಾಗಾಗಿ ನನಗೆ ದೆಹಲಿಯಲ್ಲಿ ಫಸ್ಟ್ ಟೈಮ್ ನೋಡೋದಕ್ಕೆ ಅವಕಾಶ ಸಿಕ್ತು ಮಾತಾಡಿದ್ವಿ ಸಾರ್ ಎಲ್ಲ ಹೇಗೆ ಸಾರ್ ಆಗಿದೆ ಹೇಗೆ ಎಲ್ಲ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು ಸಹಜವಾಗಿ ನಾವೆಲ್ಲರೂ ಕಲಾವಿದರು ಅಲ್ಲಿ ಏನು ಮೂರು ಜನ ಕಲಾವಿದರಿದ್ವಿ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇದ್ವಿ ಇತ್ಯಾದಿಗಳೆಲ್ಲ ನಡೀತಾ ಕೆತ್ತನೆಯ ಪ್ರೊಸೆಸ್ ಶುರು ಆದ್ಮೇಲೆ ಮತ್ತೆ ಮಾತುಕತೆ ಮಧ್ಯದಲ್ಲಿ ಬರ್ತಿದೆ ನಡೆದ ಹೆಂಗ್ ನಡೀತಿದೆ ಈಗ ಅದೇನಾಯ್ತು ಅಂತಂದ್ರೆ ನಾವು ಮೂರು ಜನರದ್ದು ಮೂರು ಶೆಡ್ಗಳನ್ನು ಮಾಡ ಮಾಡದ ನಂತರ ಕೆತ್ತನೆ ಕಾರ್ಯಾಗಾರಗಳನ್ನು ನಿರ್ಮಾಣ ಮಾಡದ ನಂತರ ನಾವು ಒಂದೇ ಕಡೆ ಇರ್ತಾ ಇದ್ವಿ ಸಹಜವಾಗಿ ಒಂದೇ ಕಡೆಗೆ ಒಟ್ಟಿಗೆ ಊಟ ಆಟ ಊಟ ನೋಟ ಎಲ್ಲಾ ಆಟಗಳು ಅಲ್ಲಿ ಇರ್ತಾ ಇದ್ವು ಸಹಜವಾಗಿ ಮಾತಾಡ್ಕೊಳ್ತಾ ಇದ್ವಿ ಕಲೆ ಬಗ್ಗೆ ವಿಮರ್ಶೆ ಇತ್ಯಾದಿಗಳನ್ನು ಮಾಡ್ಕೊಳ್ತಾ ಇದ್ವಿ ಆದರೆ ಈ ರಾಮ ಲಲ್ಲನ ವಿಷಯದಲ್ಲಿ ನಾವು ಯಾವ ಚರ್ಚೆಯನ್ನು ಹೆಚ್ಚಿಗೆ ಏನು ಮಾಡ್ಕೊಳ್ತಾನೆ ಇರಲಿಲ್ಲ ಓಕೆ ಈ ಥರ ಹೀಗೀಗಿದ್ದು ರೆಗ್ಯುಲರ್ ಕೆಲವು ಏನು ಅಭಿಪ್ರಾಯಗಳನ್ನು ಅವರು ತಿಳಿಸ್ತಾ ಇದ್ರು ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತಿದ್ವಿ ಹೊರತಾಗಿ ನನ್ನ ಸಂಯೋಜನೆ ನಾನು ಹೀಗೆ ಮಾಡ್ತಾ ಇದ್ದೀನಿ ನೀನು ಹೇಗೆ ಮಾಡ್ತಾ ಇದ್ದೀಯಾ ಅವರು ಹೇಗೆ ಮಾಡ್ತಾ ಇದ್ದಾರೆ ಇತ್ಯಾದಿ ಯಾವ ವಿವರಗಳನ್ನು ನಾವು ಮಾತಾಡ್ಕೊಳ್ತಾ ಇರಲಿಲ್ಲ ನೋಡ್ತಾನೂ ಇರಲಿಲ್ಲ ಯಾಕೆ ಅಂತಂದರೆ ಇಷ್ಟೇ ಎಷ್ಟೇ ಇದ್ರೂ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಆ ರಾಮ ಲಲ್ಲ ಬಾಲರಾಮ ಲಲ್ಲ ನನ್ನ ಕಲ್ಪನೆಯ ಸ್ ರೂಪಕ್ಕೆ ಸಾಕಾರ ಕೊಡುವಲ್ಲಿ ಬೇರೆ ಯಾವುದರ ಒಂದು ಪ್ರೇರಣೆ ನನಗಾಗಬಾರ್ದು ಅಂತ ನನ್ನ ಸ್ವಂತಿಕೆ ನನ್ನ ಸ್ವಂತ ಚಿಂತನೆ ವಿಚಾರಗಳು ಆ ಸ್ವರೂಪವನ್ನು ಪಡೀಲಿ ಅನ್ನೋ ಉದ್ದೇಶ ಇತ್ತು ಅಷ್ಟೇ ಹೊರತಾಗಿ ಅವರು ನಮಗೇನು ನೀವೇನು ಒಬ್ರದ್ದು ನೋಡಬೇಡಿ ಹಾಗೆ ಹೇಗೆ ಅಂತೇಳಿ ಹೇಳಿರಲಿಲ್ಲ ಆದರೂ ಅದನ್ನು ಮೊದಲೇ ನಾವು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ವಿ ಹೀಗೆ ಇದು ಈ ರೀತಿಯಲ್ಲೇ ಇರೋಣ ಕೊನೆಗೆ ಒಂದು ದಿವಸ ನೋಡುವಾಗ ಒಂದು ಕುತೂಹಲ ಇರುತ್ತಲ್ಲ ಆ ಹುಡುಕಾಟದ ಮತ್ತೆ ಕೆಲವು ಸಾರಿ ಅದು ನೋಡೋದ್ರಿಂದ ಹೀಗಾಗೋ ಸಾಧ್ಯತೆನೂ ಇರುತ್ತೆ ಸರಿ ಏನಾಗುತ್ತೆ ಓಹೋ ಹೀಗಾಗಿದೆಯಾ ಇದು ಹೀಗಾಗಿದೆಯಾ ಅದು ಏನೋ ಪಾಸಿಟಿವ್ ಆಗ್ಬೋದು ನೆಗೆಟಿವೂ ಆಗ್ಬೋದು ಇದು ಯಾವ ಕಲ್ಪನೆಗಳು ಯಾರ ಮನಸ್ಸಿನಲ್ಲಿಯೂ ಮೂಡಬಾರ್ದು ಅನ್ನೋ ಒಂದು ವಿಚಾರದ ದೃಷ್ಟಿಯಿಂದ ನಾವು ಅದನ್ನು ಹಾಗೆ ಮಾಡ್ತೀವಿ ಈಗ ಯಾವುದೋ ಒಂದು ಚಿತ್ರ ಬಿಡಿಸೋದು ಅಂದರೆ ಓಕೆ ಓಕೆ ಮನುಷ್ಯನಿಗೆ ಕಣ್ಣು ಹೇಗಿರುತ್ತೆ ಮುಖ ಹೇಗಿರುತ್ತೆ ಕೆನ್ನೆ ಹೇಗಿರುತ್ತೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಬಿಡಿಸ್ಬೋದು ಬಟ್ ಈಗ ಶಿಲ್ಪ ಅಥವಾ ರಾಮ ಬಾಲಕ ರಾಮರ ಶಿಲ್ಪವನ್ನು ಬಿಡಿಸೋ ಟೈಮ್ನಲ್ಲಿ ಅಲ್ಲಿ ತುಂಬ ಆಯಾಮಗಳನ್ನು ಥಿಂಕ್ ಮಾಡಬೇಕಾಗತ್ತಲ್ಲ ಯಾಕಂದರೆ ಆಲ್ರೆಡಿ ಯಾರ್ದೋ ನಾವು ನೋಡಿರೋದು ಮುಖ ಚಹರೆ ಅಲ್ಲಿ ರಿಫ್ಲೆಕ್ಟ್ ಆಗಬಾರ್ದು ಯಾವುದೇ ರೆಫರೆನ್ಸ್ ಕೂಡ ನಿಮ್ಮ ನಿಮ್ಮ ಹತ್ರ ಏನು ಇರೋದಿಲ್ಲ ಯಾರಿಗೂ ಅದು ಹೋಲಿಕೆ ಆಗೋ ಹಾಗೂ ಇರಬಾರ್ದು ಆಮೇಲೆ ಅದು ಹೇಗೆ ಅದು ಅದು ಹೆಂಗದು ಹೆಂಗೆ ಮಾಡ್ತೀರ ಅದು ಆ ಕಲ್ಪನೆ ಹೆಂಗೆ ಬರುತ್ತೆ ಇದರಲ್ಲಿ ಭಾರತೀಯ ಒಂದು ಪರಂಪರಾನುಗತ ಶೈಲಿ ಅಂತ ಇದೆ ಎರಡು ಸಾವಿರ ವರ್ಷಗಳಿಂದ ನೀವು ನೋಡಿದ್ರೆ ಶಾತವಾಹನರ ಕಾಲದಿಂದ ಅಥವಾ ಗುಪ್ತರು ಮೌರ್ಯರು ಕುಶಾನರೋ ಗಂಗರವ್ ಕದಂಬರು ವಿಜಯನಗರದ ವಿಜಯನಗರದಾಸರೋ ಪಲ್ಲವರೋ ಚಾಲುಕ್ಯರೋ ಚೋಳರು ಇತ್ಯಾದಿ ಅನೇಕ ಶಿಲ್ಪ ಪರಂಪರೆಯನ್ನು ಬೆಳೆಸಿದ್ದು ನಮ್ಮ ದೇಶ ಈ ದೇಶದಲ್ಲಿ ವಿಶೇಷವಾಗಿ ಒಂದೇನು ಅಂತಂದರೆ ತನ್ನದೇ ಆದ ಒಂದು ಹೊಸ ಲಕ್ಷಣವನ್ನು ಇಟ್ಟುಕೊಂಡು ಈ ಶಿಲ್ಪ ಪರಂಪರೆ ಬೆಳ್ಕೊಂಡು ಬಂದಿದೆ ಈ ನಮ್ಮಲ್ಲಿ ಈ ಬ್ರಿಟಿಷರ ಒಂದು ಇನ್ಫ್ಲುಯೆನ್ಸ್ ಆಗುವ ತನಕ ರಿಯಲಿಸ್ಟಿಕ್ ಅಂತ ಬರೋದರ ತನಕ ನಮ್ಮಲ್ಲಿ ದೇವಾಲಯ ಮೂರ್ತಿ ಶಿಲ್ಪಗಳನ್ನು ಶಾಸ್ತ್ರೀಯ ಶಿಲ್ಪದ ರೂಪದಲ್ಲಿಯೇ ಪುರಾತನದ ಒಂದು ಶೈಲಿಯ ರೂಪದಲ್ಲಿಯೇ ನಿರ್ಮಾಣ ಮಾಡುವಂತಹ ಒಂದು ಪರಂಪರೆ ಬೆಳಕೊಂಡು ಬಂದಿದೆ ಆದ್ದರಿಂದ ಆ ಕಲ್ಪನೆಯನ್ನು ನಾನು ವೈಯಕ್ತಿಕವಾಗಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಬಹಳ ಪ್ರಖ್ಯಾತವಾದಂತಹ ಭಾರತದ ಇತಿಹಾಸವನ್ನು ಪುನಃ ಪ್ರತಿಷ್ಠಾಪಿಸುವಂತಹ ಅಯೋಧ್ಯೆಯಲ್ಲಿ ಈ ನಾನು ನಿರ್ಮಾಣ ಮಾಡಿದ ರಾಮ ಭಾರತೀಯ ರಾಮನಾಗಿರಬೇಕು ಯಾಕೆಂದರೆ ಪ್ರಪಂಚ ಭಾರತವನ್ನು ನೋಡ್ತಾ ಇದೆ ಈ ದೃಷ್ಟಿಯಲ್ಲಿ ಭಾರತದ ಸಂಸ್ಕೃತಿ ಏನು ಭಾರತದ ಕಲೆ ಏನು ಭಾರತದ ಪರಂಪರೆ ಏನು ಭಾರತದ ಸಾಹಿತ್ಯ ಸಂಗೀತ ನೃತ್ಯ ಗೀತ ವಾದ್ಯ ಇತ್ಯಾದಿಗಳೆಲ್ಲವೂ ಇಡೀ ಪ್ರಪಂಚದಲ್ಲಿ ತನ್ನ ಪ್ರಭಾವವನ್ನು ಬೀರಿದೆ ಇದಕ್ಕೋಸ್ಕರನೇ ಅತ್ಯಂತ ಪುರಾತನದ ಸಾಕ್ಷ್ಯವನ್ನು ಭಾರತ ಹೊಂದಿದೆ ಇದರಲ್ಲೂ ವಿಶೇಷವಾಗಿ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದ ಜನಗಳು ಈ ಸಂಸ್ಕೃತಿಯನ್ನು ಆ ಕಲೆಯ ಸಾಕ್ಷಿಯ ಮೂಲಕ ನೋಡೋದಕ್ಕೆ ಇಷ್ಟಪಡ್ತಾರೆ ಈ ಕಾರಣದಿಂದ ಭಾರತಕ್ಕೆ ಆಗಲಿ ಇತ್ಯಾದಿ ಇದರ ಅಧ್ಯಯನಕ್ಕೋಸ್ಕರ ಬಂದು ಅನೇಕ ವಿದೇಶಿಗರು ಭಾರತೀಯ ಕಲೆಯ ಸಂಸ್ಕೃತಿ ಅಧ್ಯಯನ ಮಾಡಿ ತಮ್ಮ ತಮ್ಮ ದೇಶಗಳಲ್ಲಿ ಅದರ ಅಭ್ಯಾಸವನ್ನು ಮಾಡೋದಕ್ಕೆ ನಾನು ಎಷ್ಟೋ ಸಾರಿ ಹೋಗಿ ಹದಿನೆಂಟು ವರ್ಷಗಳ ಕಾಲ ನಾನು ಕೂಡ ಹೋಗಿ ಒಂದೇನೋ ಮೂರ್ತಿ ಅದೇ ದೊಡ್ಡ ಶಿಲ್ಪಕಲೆಯಲ್ಲಿ ಇಲ್ಲಿ ಒಂದು ಟೆಂಪಲ್ ಅಲ್ಲಿ ನೂರು ಇನ್ನೂರು ಕೆತ್ತನೆಗಳು ಸಿಗುತ್ತೆ ಅಷ್ಟು ಮೈಕ್ರೋ ಲೆವೆಲ್ ನಲ್ಲಿ ಡಿಸೈನಿಂಗ್ ಆಗಿರುತ್ತೆ ಅಲ್ಲೆಲ್ಲ ನಾವು ವಿದೇಶಗಳನ್ನ ಕೀಳಾಗಿ ನೋಡಬೇಕು ಅಂತೇನಿಲ್ಲ ಬಟ್ ಬೋಲ್ಡ್ ಬೋಲ್ಡ್ ಜಾಸ್ತಿ ನೋಡ್ತೀವಿ ಪ್ಲೇನ್ ಪ್ಲೇನ್ ಡಿಸೈನ್ ನೋಡ್ತೀವಿ ಇಲ್ಲ ಅವರಲ್ಲಿಯೂ ಸಾಮರ್ಥ್ಯ ಇದೆ ನಾವು ಅವರ ಕಲೆಯನ್ನು ಆ ಸೂಕ್ಷ್ಮತೆ ಅಥವಾ ಪ್ರತಿ ಇಂಚಿಂಚಲ್ಲೂ ಕಲಾತ್ಮಕತೆ ನಾವು ಜಾಸ್ತಿ ನಮ್ಮ ಟೆಂಪಲ್ಗಳಲ್ಲಿ ನಮ್ಮ ಐತಿಹಾಸಿಕ ಸ್ಮಾರಕಗಳಲ್ಲಿ ಜಾಸ್ತಿ ನೋಡಿದೀವಲ್ಲ ವಿಶೇಷತೆ ಅದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮಾಧ್ಯಮವನ್ನು ಬಳಸಿಕೊಂಡಂತಹದ್ದು ಶಿಲ್ಪಿಯ ಚತುರತೆ ಎರಡನೇದು ಸಮಕಾಲೀನ ಶಿಲ್ಪಗಳಲ್ಲಿ ಅಂದರೆ ಈಗ ಹತ್ತನೇ ಶತಮಾನದ ಭಾರತೀಯ ಶಿಲ್ಪಗಳಲ್ಲಿ ಅಥವಾ ಯುರೋಪಿಯನ್ ಶಿಲ್ಪಗಳಲ್ಲಿ ಹೊಯ್ಸಳ ಮತ್ತು ರೋಮನ್ ಇವೆಲ್ಲ ಸಮಕಾಲೀನ ಶಿಲ್ಪಗಳು ಇಲ್ಲಿ ನಮ್ಮಲ್ಲಿ ವಾಸ್ತವೀಕರಣವನ್ನು ವೈಭವೀಕರಿಸ್ತೀವಿ ಅದನ್ನ ಭಾರತೀಯ ತನ್ನದೇ ಆದ ಒಂದು ಶೈಲಿಯಲ್ಲಿ ನಾವು ನಿರ್ಮಾಣ ಮಾಡ್ತೀವಿ ಅವರು ವಾಸ್ತವವನ್ನು ಅವರು ವೈಭವೀಕರಿಸ್ತಾರೆ ಆದರೆ ಅವ್ರದ್ದೇ ಆದ ಒಂದು ಹೊಸ ವಿನ್ಯಾಸದ ಮೂಲಕ ಅಂದರೆ ಈಗ ರಿಯಲಿಸ್ಟಿಕ್ ಅಂತಂದ್ರೆ ಆ ಡ್ರೇಪರಿಗಳಾಗಿರ್ಬೋದು ಅದರಲ್ಲಿರುವ ಚಮತ್ಕಾರ ತೋರಿಸುವಂತಹದ್ದು ಮಾಡೆಲ್ಗಳನ್ನು ಬಳಸ್ಕೊಂಡು ಮಾಡ್ತಾ ಇರುವಂಥ ಪರಂಪರೆ ಅವ್ರದ್ದಾಗಿತ್ತು ನಮ್ಮಲ್ಲಿ ಅದು ಕಲ್ಪನೆಗೆ ಒಂದು ಸ್ವರೂಪ ಕೊಡುವಂತಹದ್ದಾಗಿತ್ತು ಆದ್ದರಿಂದ ರಿಯಲಿಸ್ಟಿಕ್ ಏನಿತ್ತಲ್ಲ ಅದನ್ನು ಅವರು ತುಂಬ ಚೆನ್ನಾಗಿ ಬಳಸ್ಕೊಂಡು ಅದ್ಭುತವಾದ ಮಾಧ್ಯಮವನ್ನು ಬಳಸಿಕೊಂಡು ಸೌಂದರ್ಯವನ್ನು ತುಂಬ ಚೆನ್ನಾಗಿ ಪ್ರಕಟಗೊಳಿಸುವಲ್ಲಿ ಅವರು ತುಂಬ ಯಶಸ್ಸನ್ನು ಪಡೆದಿದ್ದಾರೆ ಮೈಕಲ್ ಎಂಜಲೋ ಲಿಯೋನಾರ್ಡೋ ಡಾವಿಂಚಿ ಇತ್ಯಾದಿ ಗ್ರೇಟ್ ಸ್ಕಲ್ಪರ್ಸ್ ಶಿಲ್ಪಗಳನ್ನು ನೀವು ನೋಡಿದವಾಗ ನಿಮಗೆ ಅದು ಗೊತ್ತಾಗುತ್ತೆ ಮತ್ತು ಮಾಡೆಲ್ಗಳನ್ನು ಬದಲಾಯಿಸಿಕೊಂಡಂತಹದ್ದು ಎಲ್ಲ ಅಲ್ಲಿ ಕಂಡು ಬರುತ್ತೆ ಇತ್ಯಾದಿ ಏನೇ ಇರಲು ಅವರ ಕಲೆಯೂ ಬಹಳ ಶ್ರೇಷ್ಠವೇ ಆದರೆ ಅವರ ಶೈಲಿಗೆ ಅದು ಅನುಗುಣವಾಗಿ ಅದನ್ನು ನಾವು ನೋಡಬೇಕು ಅದು ಹಾಗೆ ಬೆಳ್ಕೊಂಡು ಬಂದ ಭಾರತೀಯ ಶಿಲ್ಪಗಳನ್ನು ನಾವು ನೋಡಿದವಾಗ ಕಣ್ಣು ಚೆನ್ನಾಗಿರ್ಬೇಕು ಮೂಗು ಚೆನ್ನಾಗಿರ್ಬೇಕು ಬಾಯು ಚೆನ್ನಾಗಿರ್ಬೇಕು ದೇಹದ ಲಕ್ಷಣಗಳು ಚೆನ್ನಾಗಿರ್ಬೇಕು ನರನಾಡಿಗಳನ್ನ ಈ ಮೂಳೆಗಳನ್ನು ತೋರಿಸುವ ಸಂಪ್ರದಾಯ ಭಾರತದ ಇತಿಹಾಸದಲ್ಲಿ ಇದುವರೆಗೆ ಬಂದಿಲ್ಲ ಗಾಂಧಾರ ಶೈಲಿ ಅಂತ ಒಂದಿತ್ತು ಎರಡು ಸಾವಿರ ವರ್ಷಗಳ ಹಿಂದೆ ಆ ಗಾಂಧಾರ ಶೈಲಿಯಲ್ಲಿ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಇತ್ತು ಕಂಧಾರ ಅಂತ ಇವತ್ತಿನ ನಾವು ನಮ್ಮ ಗಾಂಧಾರಿ ಊರು ಶಕುನಿಯ ಊರಿತ್ತಲ್ಲ ಅಫ್ಘಾನಿಸ್ತಾನ ಅಲ್ಲಿಯ ಕೆಲವು ಶಿಲ್ಪಗಳಲ್ಲಿ ಒಂದು ಐವತ್ತು ವರ್ಷಗಳ ಕಾಲ ಆ ಶೈಲಿ ನಿಂತಿತ್ತು ಅದಾದ ನಂತರ ಮತ್ತೆ ಪುನಃ ಭಾರತೀಯ ಶಿಲ್ಪ ಶೈಲಿ ಪ್ರಕಾರಗಳೇ ತಾನೇ ತಾನಾಗಿ ಬೆಳ್ಕೊಂಡು ಬಂದ ಈ ಕಲ್ಪನೆ ನನ್ನ ಮನಸ್ಸಿನಲ್ಲಿತ್ತು ವೈಯಕ್ತಿಕವಾಗಿ ಇದು ನನ್ನ ವೈಯಕ್ತಿಕ ವಿಚಾರಗಳು ಎಲ್ಲವುದೂ ಸ್ವೀಕಾರಾರ್ಹವೇ ಆದರೂ ನನ್ನ ಚಿಂತನೆಗಳು ನನ್ನ ಗುರು ಪರಂಪರೆಯಾಗಿರಬಹುದು ಹಾ ನನ್ನ ಐಡಿಯಾ ನಾನು ಭಾರತದಲ್ಲಿರುವ ರಾಮನನ್ನ ನಾನು ಕಲ್ಪನೆಯಲ್ಲಿ ನೋಡಿದ ಸ್ವರೂಪ ಇದು ಸೊ ಹೀಗಾಗಿ ನಾನು ಶಾಸ್ತ್ರೀಯವಾದ ಒಂದು ಶೈಲಿಯನ್ನೇ ಅನುಸರಿಸಿಕೊಂಡು ಆ ಮಾಧ್ಯಮಕ್ಕೆ ತಕ್ಕದಾದ ಸಪೋರ್ಟ್ಗಳನ್ನು ಇಟ್ಟುಕೊಂಡು ರಾಮನ ಡೆಫಿನೇಷನ್ನ ಇಂಚಿಗೂ ಹೇಗೆ ಇವನು ಅಯೋಧ್ಯೆಯ ರಾಮ ಅಥವಾ ಇವನು ವಿಷ್ಣುವಿನ ಒಂದು ಸ್ವರೂಪದಲ್ಲಿ ಬಂದಂತಹ ರಾಮ ಅನ್ನೋ ಡೆಫಿನೇಷನ್ ಎಲ್ಲ ಶಿಲ್ಪದ ಎಲ್ಲ ಭಾಗಗಳಲ್ಲಿ ತುಂಬುವ ಪ್ರಯತ್ನವನ್ನು ಮಾಡಿದೆ ಆ ಸೆಲೆಕ್ಷನ್ ಆದಾಗ ಅದಕ್ಕಿಂತ ಮುಂಚೆ ಯಾವ ರೀತಿ ಆ ಪ್ರೆಷರ್ ಫೀಲ್ ಆಗಿತ್ತ ನಿಮಗೆ ಎಕ್ಸಾಮ್ ರಿಸಲ್ಟ್ ಬರೋ ಟೈಮ್ನಲ್ಲಿರೋ ಪ್ರೆಷರ್ ಏನಾರು ಫೀಲ್ ಆಗಿತ್ತ ಒಂದು ಕ್ಷಣಕ್ಕೆ ಇಲ್ಲ ನಿಮ್ಮ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರವೇಶ ಪಡೆಯಲ್ಲ ಬಟ್ ರಾಮ ಮಂದಿರದಲ್ಲೇ ಇರುತ್ತೆ ಅನ್ನೋದೊಂದು ವಿಚಾರ ಬಂದಾಗ ಹೆಂಗಿತ್ತು ನಿಮಗೆ ಏನು ಫೀಲ್ ಆಯಿತು ಆ ಕ್ಷಣಕ್ಕೆ ನಿಮ್ಮ ಭಾವನೆಗಳೇನಾಗಿದ್ವು ವಾಸ್ತವ ಹೇಳಬೇಕು ಅಂತಂದ್ರೆ ನಾವು ಇದನ್ನ ಒಂದು ಕಾಂಪಿಟೇಷನ್ ಅಂತ ತಕ್ಕೊಂಡೇ ಇರಲಿಲ್ಲ ಕಾಂಪಿಟೇಷನ್ನ ಯಾವ ಕಲ್ಪನೆಯೂ ಇರಲಿಲ್ಲ ಒಂದು ಒಳ್ಳೆಯ ಶುದ್ಧ ಶಾಸ್ತ್ರೀಯ ಅಖಂಡ ಮನೋರಜಿ ಇಕ್ಕಂತೀವಲ್ಲ ಶಿಲ್ಪವನ್ನು ಅವರಿಗೆ ಮಾಡಿಕೊಡ್ಬೇಕು ಅನ್ನುವ ಚಿಂತನೆ ಮಾತ್ರ ನನ್ನ ಮನಸ್ಸಿನಲ್ಲಿ ಇತ್ತು ಆ ರೀತಿಯ ಯೋಚನೆಗಳನ್ನು ಮಾಡಿಕೊಂಡು ಮನಸ್ಸನ್ನ ಒಂದು ವೇಳೆ ಬರೆದೇ ಹೋದರೆ ಏನಾಗುತ್ತೆ ಆ ರೀತಿ ಕಲ್ಪನೆಯನ್ನೇ ಇಟ್ಕೊಂಡಿರಲಿಲ್ಲ ಇವತ್ತಿಗೂ ನನ್ನ ರಾಮ ಸೆಲೆಕ್ಷನ್ ಆಗಿದ್ದಾನೆ ಅಯೋಧ್ಯೆನಲ್ಲೇ ಇದ್ದಾನೆ ನನ್ನ ಮಂದಿರದಲ್ಲೇ ರಾಮ ಮಂದಿರದಲ್ಲೇ ಇರ್ತಾನೆ ಮತ್ತೆ ನನ್ನ ರಾಮನನ್ನ ಅಂದ್ರೆ ಪಾಸಿಟಿವ್ ಆಗಿ ನಾವು ಅದನ್ನ ತಗೊಂಡು ಅದರ ಬಲವನ್ನ ನಾವು ಮುಂದಿನ ಶಿಲ್ಪಗಳಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ ಮತ್ತೆ ಈ ಶಿಲ್ಪದಲ್ಲಿ ಯಾವ ಕೊರತೆ ಇತ್ತು ಯಾವ ಕಮ್ಮಿ ಅಂತ ಅನಿಸುತ್ತೆ ನಮಗೆ ಅನ್ನೋದನ್ನು ನಾವು ಚಿಂತನೆ ಮಾಡ್ತಾ ಇರ್ತೀವಿ ಆ ಥರದ್ದೇನಾದರೂ ಅದು ವಾಸ್ತವವಾಗಿದ್ದಲ್ಲಿ ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ ಸುಮ್ಮನೆ ಯಾರೋ ಏನೋ ಕೆಲವು ಸೆಲೆಕ್ಷನ್ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ಇನ್ಯಾರೋ ಏನೋ ಮಾತಾಡಿದ್ರು ಹೇಳಿದ್ರು ತಲೆ ತಲೆಕೆಡಿಸ್ಕೊಳ್ಳುವಂತಹ ಅಥವಾ ಮ ಮನಸ್ಥಿತಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳದೇ ಇರುವಷ್ಟು ಅಪ್ರಬದ್ಧರೂ ಅಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವು ಸಾಕಷ್ಟು ಈ ವಿಷಯದಲ್ಲಿ ತಿಳುವಳಿಕೆಯನ್ನು ಹೊಂದಿದ್ದೀವಿ ನನಗಿಂತ ಹೆಚ್ಚು ಜ್ಞಾನವಂತರ ಒಟ್ಟಿಗೆ ನಾನು ಅದರ ಬಗ್ಗೆ ಚರ್ಚೆ ಮಾಡಿ ಸರಿ ತಪ್ಪುಗಳನ್ನು ತೀರ್ಮಾನ ಮಾಡುವ ಮತ್ತು ಅದನ್ನು ಸ್ವೀಕರಿಸುವ ಸ್ವತಂತ್ರ ನನಗಿರೋದರಿಂದ ಬೇರೆ ಇತರೆ ಯಾರೋ ಮಾತನ್ನು ನಾನು ಕೇಳಬೇಕಾದ ಅವಶ್ಯಕತೆಯೂ ಇಲ್ಲ ಕೇಳೋದು ಇಲ್ಲ ಓಕೆ ಆ ರೀತಿಯ ಒಂದು ಡಿಸಿಷನ್ ಆದಾಗ ಗೊತ್ತಿತ್ತು ಒಂದೇ ಸೆಲೆಕ್ಟ್ ಮೂರು ಜನಕ್ಕೂ ಗೊತ್ತಿತ್ತು ಸೊ ಮೆಂಟಲಿ ಪ್ರಿಪೇರ್ ಆಗಿರ್ತೀರ ಬಟ್ ಫೈನಲ್ ಆ ಡಿಸಿಷನ್ ಆದಾಗ ನಿಮಗೇನಸ್ತು ಯಾವ ಕಾರಣಕ್ಕಾಗಿ ಆಗಿ ಸೆಲೆಕ್ಷನ್ ಆಗಿಲ್ಲ ಇರಬಹುದು ಅಂತ ನೀವು ವಿಶ್ಲೇಷಣೆ ಮಾಡ್ಕೊಂಡ್ರಿ ಆಮೇಲೆ ಒಂದನೇದಾಗಿ ಈ ಭಾರತೀಯ ಶಿಲ್ಪ ಪರಂಪರೆಯ ಇತಿಹಾಸ ಇದೆಯಲ್ಲ ಇದು ಸಮಾಜದಲ್ಲಿ ಹೆಚ್ಚು ಪರಿಚಯ ಆಗಬೇಕಾಗಿತ್ತೇನೋ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಈ ಕಲ್ಪನೆ ಇದೆಯಲ್ಲ ಭಾರತೀಯ ಒಂದು ಶಿಲ್ಪಶಾಸ್ತ್ರ ಇದು ದೇವಾಲಯಕ್ಕೆ ನೋಡಿ ಇದು ಯಾವುದೇ ಒಂದು ಮ್ಯೂಸಿಯಮಿಗಲ್ಲ ಅಥವಾ ಅಥವಾ ಯಾವುದೋ ಒಂದು ಆಫೀಸನ್ನು ಡೆಕೋರೇಟ್ ಮಾಡೋ ಪರ್ಪಸ್ಸಿಗಲ್ಲ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಇದು ವಿಶೇಷವಾದ ವಿವರಣೆಯನ್ನು ಕೊಡುವಂತಹ ಒಂದು ಶಿಲ್ಪ ನೀವು ಒಂದು ಶಿಲ್ಪವನ್ನು ವಿಸ್ತರಿಸಿ ಬರೆದ್ರೆ ಸಹಜವಾದ ಸಣ್ಣ ಶಿಲ್ಪವನ್ನು ವಿಸ್ತರಿಸಿ ಬರೆದರೂ ನೀವು ಒಂದು ಮೂವತ್ತು ಪೇಜ್ ವಿವರಣೆಯನ್ನು ಕೊಡುವಷ್ಟು ವಿವರಗಳು ಅದರೊಳಗಿರ್ತವೆ ಆ ಈ ಚಿತ್ರ ಒಂದು ಸಣ್ಣ ಚಿತ್ರ ಮೂವತ್ತು ಪೇಜ್ ಪೇಪರನ್ನು ಓದಬೇಕು ಆದರೆ ಚಿತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಭಾ ನೀವು ಚೈನಾ ಭಾಷೆಯನ್ನು ಓದ್ತೀರಾ ಓದೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ಚೈನೀಯ ಶೈಲಿಯ ಶಿಲ್ಪಗಳನ್ನು ನೋಡಿ ಅರ್ಥ ಮಾಡ್ಕೊಡ್ತೀರಿ ಹಾಗೆ ಭಾರತೀಯ ಶಿಲ್ಪ ಪರಂಪರೆಯಲ್ಲಿ ನೀವು ವಿಶ್ವಕ್ಕೆ ಮೆಸೇಜನ್ನು ಕೊಡಬಹುದು ಈ ಮೂಲಕ ಶಿಲ್ಪದ ಮೂಲಕ ಯಾಕೆಂದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಅಂದರೆ ಇದು ಸಿನಿಮಾ ಮುಗಿದೋಯ್ತು ನೀವು ಹೋಗಿ ಮತ್ತೊಂದು ಬನ್ನಿ ಅನ್ನುವಂಥದ್ದಲ್ಲ ಸಾರ್ವಕಾಲಿಕ ಸಾರ್ವಕಾಲಿಕ ಇದು ಆ ದೃಷ್ಟಿಯಿಂದ ಮತ್ತೆ ಸಾರ್ವಭಾಷಿಕ ಇದು ಆನಂತರ ಸಾರ್ವ ಕೂಡ ಹೀಗಾಗಿ ಇದೊಂದು ವಿಶೇಷವಾದ ಮಾಧ್ಯಮ ಇದು ಹಿಂದೆ ಸಮಾಜಕ್ಕೆ ಬೇಕಾದ ವಿವರಗಳನ್ನು ಕೊಡುವುದಕ್ಕೆ ಈ ಶಿಲ್ಪಗಳನ್ನು ಬಳಸಿಕೊಂಡು ಇದು ಎಲ್ಲ ದೇವಾಲಯಗಳೆಲ್ಲವೂ ಒಂದೊಂದು ಯೂನಿವರ್ಸಿಟಿಗಳೇ ಹಾಗೆ ಅಷ್ಟು ಚೆನ್ನಾಗಿ ಭಾರತದ ಇತಿಹಾಸ ಕೊಡಲ್ಪಟ್ಟಿದೆ ನಮಗೆ ಈ ಎಲ್ಲ ಕಾರಣದಿಂದ ನಾನು ಶಾಸ್ತ್ರೀಯತೆಯನ್ನು ನಾನು ಬಳಸಿದೆ ಆದರೆ ಇದ್ರ ಬಗ್ಗೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಯಾಕೆಂದರೆ ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕು ನಾವು ನಮ್ಮದಾದ ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ನಾವು ಏನು ಪ್ರಾಧಾನ್ಯ ಬೇರೆಯ ಭಾಷೆಯನ್ನು ಗೌರವಿಸ್ತೇವೆ ಅದು ವ್ಯಾವಹಾರಿಕಕ್ಕೆ ನಮಗೆ ಬೇಕು ಆದರೆ ನಮ್ಮತನವನ್ನು ಬಿಟ್ಟುಕೊಂಡು ಅಲ್ಲವಲ್ಲ ಆದ್ದರಿಂದ ನನ್ನ ಒಂದು ಭಾರತೀಯ ಶೈಲಿಯ ವಿಶೇಷತೆಯನ್ನು ಇದರೊಳಗಡೆ ತುಂಬಿಸ್ಕೊಂಡು ನಾನು ಮಾಡ್ತಾ ಬಂದದ್ದಾದ್ದರಿಂದ ಅದು ಬೇರೆ ಜನಕ್ಕೆ ಕನೆಕ್ಟ್ ಆಗೋದರಲ್ಲಿ ಏನಾದರೂ ಉದಾಹರಣೆಗೆ ಕೊಟ್ಟು ಹೇಳೋದಾದ್ರೆ ಈಗ ನಿಮಗೆ ಅದರ ಟೆಕ್ನಿಕಾಲಿಟಿ ಗೊತ್ತಿರುತ್ತೆ ನೀವು ಅದನ್ನ ವಿಶ್ಲೇಷಣೆ ನಿಮ್ಮ ಮನಸ್ಸಲ್ಲೇ ಮಾಡ್ತೀರಾ ಈಗ ನೀವು ಬಟ್ ನಮಗೆ ಅದ್ರ ಬಗ್ಗೆ ಅತ್ಯಲ್ಪ ಜ್ಞಾನ ಇರುವವರಿಗೆ ಶಿಲ್ಪಕಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಆರ್ಟ್ಗೆ ಸಂಬಂಧಪಟ್ಟಂತೆ ನಮಗೆ ಅರ್ಥ ಮಾಡಿಸೋದಾದ್ರೆ ಅದನ್ನ ಆ ಸೂಕ್ಷ್ಮ ವಿಚಾರಗಳನ್ನ ಅದೇ ಈ ಕೆಲವು ಇದರೊಳಗಡೆ ಕೆಲವು ವಿಚಾರಗಳನ್ನು ನಾವು ಹೇಳುವಂತೆಯೂ ಇಲ್ಲ ಯಾಕೆಂದ್ರೆ ನಮ್ಮ ಅಧ್ಯಯನಕ್ಕೆ ನಾವು ಮನಸ್ಸಿನಲ್ಲಿ ಓಕೆ ಸಾಮಾನ್ಯವಾಗಿ ನನಗೆ ಏನು ಏನನ್ ಏಕೆಂದ್ರೆ ನಾನು ಸಮಾಜಕ್ಕೆ ಏನು ಕೊಡ್ಬೋದು ಹೇಳ್ಬಹುದು ಅನ್ನೋದನ್ನ ಹೇಳುವ ದೃಷ್ಟಿಯಿಂದ ಬಹುಶಃ ಈಗಿನ ನೀವು ಯಾಕೆಂದ್ರೆ ವರ್ಲ್ಡ್ ಎಲ್ಲ ಒಂದು ಆರ್ಟ್ ಆಗಿ ಹೋಗ್ಬಿಟ್ಟಿದೆ ಹಾಗೆಂತ ಮಾಡ್ರನ್ ಆರ್ಟ್ ಸದ್ಯಕ್ಕಿನ್ನೂ ದೇವಸ್ಥಾನದ ಒಳಗಡೆ ಬಂದಿಲ್ಲ ಆ ಶಾಸ್ತ್ರೀಯತೆ ಪರಂಪರೆಯನ್ನು ಉಳಿಸ್ಕೊಂಡು ಬೆಳ್ಕೊಂಡು ಬಂದಿದೆ ಇವಾಗ ಸ್ವಲ್ಪ ಅರ್ಥ ಆಗ್ತಿದೆ ಇನ್ನೊಂದು ಇಪ್ಪತ್ತು ವರ್ಷದ ನಂತರ ನೀವು ಮಾಡ್ರನ್ ಆಗಿ ರಾಮನನ್ನು ನೋಡಬಹುದು ಹೇಗೆ ಒಂದು ಕೋಲಿನ ಮೇಲೆ ಒಂದು ಗೋಲಿಯನ್ನ ಇಟ್ಟು ದಿಸ್ ಇಸ್ ಗಾಂಧಿ ಅಂದ್ರೆ ಜನ ಗಾಂಧಿಯ ಕಲ್ಪನೆಯನ್ನು ಹೇಗೆ ಮಾಡಿದರೆ ಅಂತ ಕೆಲವು ಕಲ್ಪನೆಯ ರೂಪದಲ್ಲಿ ಆ ಸ್ವರೂಪವನ್ನು ಕಾಣ್ತಾ ಹೋಗ್ತಾರೆ ಹಾಗೆ ಸ್ವರೂಪಗಳ ಪೂರ್ಣತೆ ಇದ್ದ ಕಾಲ ಒಂದಿತ್ತಲ್ಲ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅದು ಸಿಂಪ್ಲಿಫೈ ಆಗ್ತಾ ಆಗ್ತಾ ಸಾಧಾರಣೀಕರಣಗೊಳ್ತಾ ಗೊಳ್ತಾ ಬಹುಶಃ ಮುಂದೆ ಒಂದು ದಿವಸದಲ್ಲಿ ಮತ್ತೆ ಪುನಃ ಯಾವುದೇ ಒಂದು ಬಂಡೆಯನ್ನು ಇಟ್ಟು ಅದೇ ದೇವರು ಅಂತ ಪೂಜಿಸುವಂತಹ ಕಾಲ ಮುಂದೆ ಇನ್ನೊಂದು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಮಾಡ್ರನ್ ಟೆಂಪಲ್ಗಳಲ್ಲಿ ಖಂಡಿತ ಆಗ್ತವೆ ಅನ್ನುವಂಥದ್ದು ಈಗಿನ ವಾತಾವರಣ ನೋಡಿದಾಗ ಅನಿಸುತ್ತೆ ಆದರೆ ಭಾರತೀಯತೆಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅನ್ನುವಂಥದ್ದು ನನ್ನ ಗಾಢವಾದ ನಂಬಿಕೆ ನಾವು ಯಾವತ್ತೂ ನಮ್ಮತನವನ್ನು ಬಿಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಮತ್ತು ತಾತನ ತಾತನನ್ನು ಗೌರವಿಸಿದ ಹಾಗೆ ಮುಂದೆ ಮೊಮ್ಮಕ್ಕಳು ಆಗ್ತಾ ಹೋಗ್ತಾ ಇರ್ತಾರೆ ಬೆಳೆಯುತ್ತೆ ಹೋಗುತ್ತೆ ಆದರೆ ಆ ತಾತ ಕೊಟ್ಟ ಒಂದು ಪ್ರೇರಣೆ ಇದೆಯಲ್ಲ ಒಂದು ಮೂಲಭೂತ ಸತ್ವ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ವಿಚಾರ ಆಗಿತ್ತು ಆ ವಿಷಯದಲ್ಲಿ ಸದ್ಯಕ್ಕೆ ಫೇಲ್ ಆದ್ನೇನೋ ಅಂತ ಅನ್ಸುತ್ತೆ ಕೆಲವು ಸಣ್ಣ ಪುಟ್ಟ ಬಾಕಿ ವಿವರಗಳೆಲ್ಲ ಇರುತ್ತೆ ಅದೆಲ್ಲ ಸಂದರ್ಭ ಬಂದಾಗ ನಿಮ್ಮ ವಿಶ್ಲೇಷಣೆಗೆ ನಿಮ್ಮ ಅಧ್ಯಯನಕ್ಕೆ ಬಿಟ್ಟಂತಹದ್ದು ಒಟ್ಟಲ್ಲಿ ಇದನ್ನ ನೀವು ಅಲ್ಲಿ ಟ್ರಸ್ಟಿಗಳ ಹತ್ರ ಕೇಳಬೇಕು ಗಣೇಶ್ ಪುಟ್ಟದ್ದು ಯಾಕೆ ಸೆಲೆಕ್ಷನ್ ಆಗ್ಲಿ ಅಂತ ಹೊರತಾಗಿ ನಾನೇನು ಹೇಳುವ ಸ್ಥಿತಿಯಲ್ಲಿ ಇಲ್ಲ